ನಮಸ್ಕಾರ. ಸ್ವಲ್ಪ ತಡವಾಗಿ ಬಂದೆ, ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಡೈರೆಕ್ಟರ್ ಹೇಳ್ಕೊಟ್ಟಿದ್ದ ಮಾತುಗಳನ್ನೇ ನಾನು ಹೇಳ್ಬಿಡ್ತೀನಿ, ಯಾಕಂದ್ರೆ ಡೈರೆಕ್ಟರ್ಸ್ ಆರ್ಟಿಸ್ಟ್. ಮೊದಲನೇದಾಗಿ ನಿಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು, ಯಾಕೆಂದ್ರೆ ನೀವೆಲ್ಲರೂ ತುಂಬಾನೇ ಅಪ್ರಿಷಿಯೇಟ್ ಮಾಡಿದ್ದೀರ, ಪ್ರೋತ್ಸಾಹ ಕೊಟ್ಟಿದ್ದೀರ, ಯಾಕೆಂದ್ರೆ ಈಗಾಗಲೇ ಟ್ರೈಲರ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅದೇ ರೀತಿ ಮುಂದೇನೂ ಕಂಟಿನ್ಯೂ ಆಗತ್ತೆ ಅನ್ನೋ ನಂಬಿಕೆ ಇದೆ, ಯಾಕೆಂದ್ರೆ ಖಂಡಿತವಾಗ್ಲೂ ಈ ತರ ಒಂದು ಒಳ್ಳೆ ಸಿನಿಮಾಗೆ, ಯಾಕೆಂದ್ರೆ ಇದರಲ್ಲಿ ಸೋ ಕಾಲ್ಡ್ ಎಲ್ರು ನಾರ್ಮಲ್ ಆಗಿ ಎಕ್ಸ್ಪೆಕ್ಟ್ ಮಾಡೋಗೆ ಆತರ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಇರ್ಬೋದು, ಆದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತ ಒಂದು ಚಿತ್ರ. ಸೊ ಹಾಗಾಗಿ ಅದಕ್ಕೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕೇ ಬೇಕು, ಜನರವರೆಗೂ ರೀಚ್ ಆಗೋದಕ್ಕೆ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಇರುತ್ತೆ ಅನ್ನೋ ಭರವಸೆ ನನಗಿದೆ, ಯಾಕೆಂದ್ರೆ ಇಷ್ಟು ವರ್ಷ ಕನ್ನಡ ಚಿತ್ರಗಳನ್ನಿರ್ಬೋದು ಅಥವಾ ನನ್ನಂತ ಕಲಾವಿದರನ್ನಿರ್ಬೋದು ಬೆಳೆಸ್ತಾ ಬಂದಿದ್ದೀರಾ, ಅದೇ ಅಭಿಮಾನ ಪ್ರೋತ್ಸಾಹ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೇಡಮ್, ನಿಮ್ಮ ಪಾತ್ರದ ಬಗ್ಗೆ ಇಲ್ಲಿವರೆಗೂ ತುಂಬಾ ಪಾತ್ರಗಳನ್ನು ಮಾಡಿದ್ದೀರಾ, ಖಂಡಿತವಾಗ್ಲೂ ವಿಭಿನ್ನವಾಗಿದೆ. ನಾನು ಪಾತ್ರದ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ನಾನೊಂದು ನರ್ಸ್ ಈ ಚಿತ್ರದಲ್ಲಿ. ಚಿತ್ರ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಯಾಕೆ ಈ ಒಂದು ಇಷ್ಟೊಂದು ಎಕ್ಸೈಟ್ಮೆಂಟ್ ಇದೆ ಅಂತ. ಯಾಕಂದ್ರೆ ನನ್ನ ಕೆರಿಯರ್ ಅಲ್ಲಿ ಸುಮಾರು ವೆರೈಟಿ ರೋಲ್ಸ್ ಮಾಡಿದ್ದೀನಿ, ಆದ್ರೆ ಖಂಡಿತವಾಗ್ಲೂ ಇಂಥ ಒಂದು ಎಕ್ಸ್ಪೀರಿಯನ್ಸ್ ನನ್ನ 36 ವರ್ಷದ ಜರ್ನಿಲಿ ಖಂಡಿತವಾಗ್ಲೂ ಆಗಿಲ್ಲ. ಅದಕ್ಕೆ ಹೇಮಂತ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಅಂಡ್ ಹಿಸ್ ಬ್ರಿಲಿಯಂಟ್, ಈ ತರ ನಿರ್ದೇಶಕರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು, ಯಾಕೆಂದ್ರೆ ಇವಾಗ ಕನ್ನಡ ಚಿತ್ರರಂಗ ಕನ್ನಡ ಸಿನಿಮಾಗಳು ಅಂದ ತಕ್ಷಣ ಎಲ್ಲರೂ ಇಡೀ ಪ್ರಪಂಚಾದ್ಯಂತ ಬೇರೆ ಒಂದು ದೃಷ್ಟಿಕೋನದಲ್ಲೇ ನೋಡ್ತಾ ಇದ್ದಾರೆ. ಅದನ್ನ 100% ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಇಂಥ ಪ್ರತಿಭೆಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಸೊ ಅದಕ್ಕೆ ನಿಮ್ಮೆಲ್ಲರೂ ಬೆಂಬಲ ಬೇಕು. ಡೆಫಿನೆಟ್ಲಿ ಐ ಆಮ್ ಸೋ ಪ್ರೌಡ್ ಅಂಡ್ ತುಂಬ ಸಂತೋಷ ಆಗುತ್ತೆ ಇಂಥ ಒಂದು ಚಿತ್ರದಲ್ಲಿ ನಾನು ಒಂದು ಒಂದು ಚಿಕ್ಕ ಒಂದು ಪಾತ್ರ ವಹಿಸಿದ್ದೀನಿ ಅಂತ. ಚಿಕ್ಕ ಪಾತ್ರ ಅಲ್ಲ, ತುಂಬಾನೇ ಇಂಪಾರ್ಟೆಂಟ್ ರೋಲ್, ಒಂದು ಚಿಕ್ಕ ಸ್ಮಾಲ್ ಪಾರ್ಟ್ ಆಫ್ ದಿಸ್ ಮೂವಿ ಅಂತ. ಐ ಆಮ್ ಬ್ಲೆಸ್ಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್. ಅದೆಲ್ಲ ಹೇಳಲ್ಲ, ನೀವು ನೋಡಿ ಸಿನಿಮಾ ನೋಡಿ ಇದ್ದಾನೆ, ನೀವು ನೋಡ್ಬಿಟ್ಟು ಆಮೇಲೆ ಪ್ರಶ್ನೆಗಳು ಕೇಳಿ ಆಮೇಲೆ ಉತ್ತರ ಕೊಡ್ತೀನಿ. ಬಟ್ ಫಸ್ಟ್ ಟೈಮ್ ಥ್ರೂ ಔಟ್ ಒಂದು ಸಿನಿಮಾದಲ್ಲಿ, ಇಡೀ ಸಿನಿಮಾದಲ್ಲಿ ನರ್ಸ್ ಆಗಿ ಮಾಡಿರೋದು ಇದೆ ಫಸ್ಟ್. ಒಳ್ಳೆ ನರ್ಸ್, ಪೇಷಂಟ್ ನ ಉಳಿಸೋ ನರ್ಸ್. ಡೆಫಿನೆಟ್ಲಿ ಪೇಷಂಟ್ ಒಳ್ಳೇದಾಗ್ಲಿ ಅಂತ. ಅದೇ ರೀತಿ ಪೇಷಂಟ್ ಒಳ್ಳೇದಾಗ್ಲಿ ಅಂತ ಅಂದ್ಮೇಲೆ ಖಂಡಿತವಾಗ್ಲೂ ಈ ಚಿತ್ರ ನಮ್ಮ ಪ್ರೇಕ್ಷಕರಿಗೂ ನಮ್ಮ ಕನ್ನಡ ಚಿತ್ರರಂಗೂ 100% ಒಳ್ಳೇದಾಗುತ್ತೆ. ಅದಕ್ಕೆ ಹಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು, ನಮ್ಮ ಕನ್ನಡಿಗರೆಲ್ಲರೂ ಈ ಸಿನಿಮಾ ನೋಡ್ಬೇಕು. ಖಂಡಿತ ಇಲ್ಲ, ಅದೆಲ್ಲ ಇಲ್ಲ. ಅವರು ಏನಂತಾರೆ, 100 ದಿನ ಟೈಮ್ ಇದೆ, 25 ವಾರ ಟೈಮ್ ಇದೆ.